हाय फ्रेंड्स, निम्गेल्लरिगू मत्स्य जगत्तु यूट्यूब चानल गे स्वागत। इवत्तु ई वीडियो माडुत्तिरोदक्के कारण एनंद्रे, एरडु दिनदिंद ननगे वाट्सएप अल्लि तुंबा जन कर्नाटकदल्लि प्लेको फिश निजवाग्लू ब्यान आगिदे अंत केळिद्रे। इदु निजन, याके ई मीनुगळन्न ब्यान माड्तारे? इदुवरेगे कर्नाटकदल्लि याव याव मीन ब्यान माडिदारे एल्लदर बग्गे कंप्लीट इन्फार्मेशन कोड्तीनि, दयविट्टु स्किप माडदे कोनेवरेगू नोडि। एरडु दिनदिंद ई सुद्दि वैरल आग्तिरोदक्के कारण एनंद्रे ई ओंदु फोटो। इदु आक्चुअली एडिट माडलाद फोटो, इदर ओरिजिनल फोटो हागे एडिटेड फोटोगळन्नु एरडन्नु नीवु नोडबहुदु। नीवु बेकिद्रे कर्नाटक फिशरी डिपार्टमेंट ऑफिशियल वेबसाइट अल्लि चेक माड्कोबहुदु। निजवाद विषय एनंद्रे, इदुवरेगे प्लेको अथवा ई सक्कर क्याट फिश न ब्यान माडिल्ल, इदन्न ब्यान माडबेकु अंत हेळि प्रस्ताप इदे अष्टे। अष्टक्कू ई मीनन्न याके ब्यान माडबेकु अंत हेळि डीटेल आगि नोडोण। ई प्लेको फिश अथवा सक्कर क्याट फिश अन्नोदु आर्नमेंटल फिश, अंद्रे अक्वेरियम अल्लि साकुवंत मीनु। इदु मूलतः अमेज़न रिवर् गळल्लि सिगुवंत मीनु। ಇತ್ತೀಚೆಗೆ ಈ ಮೀನು ಗಂಗಾ ನದಿ, ಗೋದಾವರಿ ಹಾಗೆ ಭದ್ರ ಕಾವೇರಿ ನದಿಗಳಲ್ಲಿ ಮೀನು ಹಿಡಿಯೋರಿಗೆ ಸಿಕ್ಕಿದೆ। ಇದಕ್ಕೂ ಈ ಮೀನನ್ನು ಬ್ಯಾನ್ ಮಾಡೋದಕ್ಕೂ ಏನು ಸಂಬಂಧ ಅಂತ ಕೇಳಿದ್ರೆ, ಈ ಮೀನು ಎಕ್ಸಾಟಿಕ್ ಮೀನು ಅಥವಾ ಇನ್ವೇಸಿವ್ ಫಿಶ್। ಇವುಗಳು ಅಕ್ವೇರಿಯಂ ಅಲ್ಲಿ ಸಣ್ಣ ಇದ್ದಾಗ ಇವುಗಳ ಮೇಂಟೆನೆನ್ಸ್ ಈಜಿ ಆಗಿರುತ್ತೆ, ಬಟ್ ಇವು ದೊಡ್ಡ ಆಗ್ತಿದ್ದ ಹಾಗೆ ಇವು ಬೇರೆ ಮೀನುಗಳಿಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡುತ್ತೆ, ಹಾಗೆ ಮೇಂಟೇನ್ ಮಾಡೋದು ಕಷ್ಟ ಆಗುತ್ತೆ। ಅವಾಗ ಈ ಮೀನುಗಳನ್ನು ತಗೊಂಡು ಹೋಗಿ ಡ್ಯಾಮ್ ಅಥವಾ ಹೊಳೆಗಳಿಗೆ ಬಿಡ್ತಾರೆ। ಹೀಗೆ ಬಿಡೋದ್ರಿಂದ ಏನಾಗುತ್ತೆ ಅಂದ್ರೆ, ಈ ಮೀನುಗಳು ಎಕೋಸಿಸ್ಟಮ್ನ ಇಂಬ್ಯಾಲೆನ್ಸ್ ಮಾಡುತ್ತವೆ, ಅಂದ್ರೆ ಇವು ಬೇರೆ ಮೀನಿನ ಸಂತತಿಯನ್ನ ಅಳಿವಿನಂಚಿಗೆ ಸೇರಿಸ್ತಾ ಇದೆ। ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಇವುಗಳ ದೇಹದ ಮೇಲೆ ಗಟ್ಟಿಯಾದ ಸ್ಕೇಲ್ಸ್ ಇರೋದ್ರಿಂದ ಇವುಗಳನ್ನು ಬೇರೆ ಯಾವುದೇ ಮೀನುಗಳು ತಿನ್ನೋದಿಲ್ಲ, ಹಾಗಾಗಿ ಇವುಗಳನ್ನು ನೋ ಪ್ರೆಡೇಟರ್ ಫಿಶ್ ಅಂತಾನೆ ಕರೀಬಹುದು। ಹಾಗೆ ಮನುಷ್ಯ ಕೂಡ ಇವುಗಳನ್ನು ತಿನ್ನೋದಿಲ್ಲ, ಹಾಗಾಗಿ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ನ್ಯಾಚುರಲ್ ಬ್ರೀಡ್ ಆಗಿ ಬೇರೆ ಮೀನುಗಳ ಅಳಿವಿಗೆ ಕಾರಣ ಆಗ್ತಾ ಇದೆ। ಈ ವಿಷಯ ನಿನ್ನೆ ಮೊನ್ನೆದಲ್ಲ, ತುಂಬಾ ಹಳೆಯ ವಿಷಯ ಇದು। ಇದನ್ನ ಎಷ್ಟೋ ಮೀನುಗಾರರು ಮೀನು ಹಿಡಿಯುವಾಗ ಸಿಕ್ಕಲ್ಲಿ ಅದನ್ನ ನಾಶ ಮಾಡುತ್ತಿದ್ದಾರೆ। ಮೊದಲಿಗೆಲ್ಲ ಅವರಿಗೂ ಇದು ಹೊಸ ಮೀನು ಅಂತ ಹೇಳಿ ಸುಮ್ಮನೆ ಆಗ್ತಿದ್ರು, ಬಟ್ ಇದು ಬೇರೆ ಮೀನುಗಳ ಮೊಟ್ಟೆ ಹಾಗೆ ಮೀನು ಮರಿಗಳನ್ನ ತಿಂದು ಅದನ್ನ ಇಲ್ಲವಾಗಿಸ್ತಿದೆ। ಅದಕ್ಕೆ ಈ ಮೀನನ್ನ ಬ್ಯಾನ್ ಮಾಡಬೇಕು ಅಂತ ಪ್ರಸ್ತಾವನೆ ಸಲ್ಲಿಸಿದ್ದಾರೆ। ಇಷ್ಟೆಲ್ಲ ಆಗೋದಕ್ಕೆ ಮುಖ್ಯ ಕಾರಣ ಮೀನುಗಳನ್ನ ರಿವರ್ ಬಾಡೀಸ್ ಗೆ ರಿಲೀಸ್ ಮಾಡೋದು। ಯಾವುದೇ ಅಲಂಕಾರಿಕ ಅಥವಾ ಪೆಟ್ ಫಿಶ್ ಗಳನ್ನ ರಿವರ್ ಗಳಿಗೆ ರಿಲೀಸ್ ಮಾಡಬಾರದು, ಇದು ಬೇರೆ ಮೀನುಗಳ ಅಳಿವಿಗೆ ಕಾರಣ ಆಗುತ್ತೆ। ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ, ಈ ನಮ್ಮ ಭಾರತದಲ್ಲಿ ಅತಿ ಅಪರೂಪದ ಮೀನಿನ ಪ್ರಭೇದಗಳು ಅಳಿವಿನಂಚಿಗೆ ಸೇರ್ತಾ ಇದೆ ಅಂತ ಹೇಳಿ। ಅದಕ್ಕೆ ಮುಖ್ಯ ಕಾರಣ ಇದು ಒಂದಾಗಿದೆ। ಹಾಗಾಗಿ ನಾನು ನಿಮ್ಮಲ್ಲಿ ಹೇಳೋದೇನಂದ್ರೆ, ನೀವು ಅಕ್ವೇರಿಯಂ ಅಲ್ಲಿ ಪ್ಲೇಕೋ ಫಿಶ್ ಸಾಕೋದಾದ್ರೆ ಅದನ್ನ ಸಾಕಿ। ಈ ಪ್ಲೇಕೋ ಫಿಶ್ ಗಳಲ್ಲಿ ಹಲವಾರು ಟೈಪ್ಸ್ ಇದೆ, ಬಟ್ ಯಾವುದೇ ಕಾರಣಕ್ಕೂ ನಿಮ್ಮ ಅಕ್ವೇರಿಯಂ ಮೀನು ಆಮೆಗಳನ್ನ ಹೊಳೆ ಡ್ಯಾಮ್ ಗಳಿಗೆ ಬಿಡಬೇಡಿ, ಇದು ಸ್ವಾಭಾವಿಕ ಪರಿಸರದ ಮೇಲೆ ತುಂಬಾ ಅಡ್ಡ ಪರಿಣಾಮಗಳನ್ನು ಬೀರುತ್ತೆ। ಸದ್ಯಕ್ಕೆ ಪ್ಲೇಕೋ ಫಿಶ್ ಅಷ್ಟೇ ಕೇಳಿ ಬರ್ತಾ ಇದೆ। ಹಾಗಾದ್ರೆ ಈವರೆಗೆ ಕರ್ನಾಟಕದಲ್ಲಿ ನಿಷೇಧ ಮಾಡಿರೋ ಮೀನುಗಳು ಯಾವ್ಯಾವುದು ಅಂತ ನೋಡೋಣ। ಆಫ್ರಿಕನ್ ಕ್ಯಾಟ್ ಫಿಶ್, ಇದನ್ನ ಕನ್ನಡದಲ್ಲಿ ಆನೆ ಮೀನು ಅಥವಾ ಮಾಗುರು ಫಿಶ್ ಅಂತ ಕರೀತಾರೆ। ತುಂಬಾ ಜನ ಪೇಪರಲ್ಲಿ ಹಾಗೆ ಟಿವಿಯಲ್ಲಿ ನೋಡಿರ್ಬೋದು, ಅಕ್ರಮವಾಗಿ ಕ್ಯಾಟ್ ಫಿಶ್ ಹೊಂಡ ನಿರ್ಮಾಣ, ಜೆಸಿಬಿಯಿಂದ ಹೊಂಡ ಮುಚ್ಚಲಾಗಿದೆ ಅಂತ ಹೇಳಿ ನೀವು ದಿನ ನೋಡ್ತಿರ್ಬೋದು। ಹಾಗಿದ್ರೆ ಈ ಮೀನನ್ನು ಯಾಕೆ ಬ್ಯಾನ್ ಮಾಡಿದ್ದಾರೆ? ಈ ಕ್ಯಾಟ್ ಫಿಶ್ ಅನ್ನೋದು ಮಾಂಸಾಹಾರಿ ಮೀನು, ಹಾಗೆ ಇದು ಕೂಡ ಬೇರೆ ಮೀನುಗಳನ್ನು ತಿಂದು ಬದುಕತ್ತೆ। ಈ ಮೀನಿನ ವಿಶೇಷತೆ ಏನಂದರೆ, ಇದು ಕಡಿಮೆ ಆಕ್ಸಿಜನ್ ಹಾಗೆ ಕಡಿಮೆ ನೀರಿನಲ್ಲಿ ಬದುಕತ್ತೆ, ಅದಕ್ಕಾಗಿ ಇದನ್ನು ಹೊಂಡಗಳಲ್ಲಿ ರಾಶಿ ರಾಶಿ ಸಾಕಲಾಗತ್ತೆ। ಈ ಮೀನನ್ನು ಸಾಕೋದು ಅಪರಾಧ ಆಗಿರುತ್ತೆ। 2016ರಲ್ಲಿ ಈ ಮೀನನ್ನು ಸಾಕುವುದು ಮಾರಾಟ ಮಾಡುವುದು ಅಪರಾಧ ಎಂದು ಕರ್ನಾಟಕ ಹೈಕೋರ್ಟ್ ಆದೇಶ ನೀಡಿತ್ತು। ಇದಕ್ಕೆ ಮುಖ್ಯ ಕಾರಣ ಏನಂದರೆ, ಈ ಮೀನನ್ನು ಸಾಕುವ ರೀತಿ, ಹಾಗೆ ಇದರಿಂದ ಆಗುವ ಅಡ್ಡ ಪರಿಣಾಮ। ಈ ಮೀನು ಮಾಂಸಾಹಾರಿಯಾಗಿರೋದ್ರಿಂದ ಹೋಟೆಲಲ್ಲಿ ಪ್ರೊಡ್ಯೂಸ್ ಆಗೋ ವೇಸ್ಟ್, ಕಸಾಯಿಖಾನೆಯ ವೇಸ್ಟ್, ಮಾರ್ಕೆಟ್ ವೇಸ್ಟ್ ಹಾಕಿ ಬೆಳೆಸಲಾಗುತ್ತೆ, ಇದರಿಂದ ಇವುಗಳನ್ನು ತಿನ್ನುವಂಥ ಜನರ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರ್ತಾ ಇದೆ। ಒಂದು ವರದಿಯ ಪ್ರಕಾರ ಈ ಮೀನು ಕ್ಯಾನ್ಸರ್ಗೆ ಕಾರಣವಾಗ್ತಿದೆ ಅಂತ ಹೇಳಿ ವರದಿ ಮಾಡಿತ್ತು। ಒಂದು ವೇಳೆ ಈ ಮೀನು ಹೊಳೆ ಕೆರೆಗಳಿಗೆ ಸೇರ್ಪಡೆ ಆದರೆ ಸ್ವಾಭಾವಿಕ ಪರಿಸರಕ್ಕೆ ಹಾನಿಯಾಗುತ್ತೆ, ಇದೇ ಕಾರಣಕ್ಕೆ ಈ ಮೀನನ್ನು ಕರ್ನಾಟಕದಲ್ಲಿ ಬ್ಯಾನ್ ಮಾಡಲಾಗಿದೆ। ಆದರೂ ಈ ಮೀನುಗಳನ್ನು ಅಕ್ರಮವಾಗಿ ಬೆಳೆಸಲಾಗ್ತದೆ, ಇದು ಮಾರ್ಕೆಟಲ್ಲಿ ಕಡಿಮೆ ರೇಟ್ಗೆ ಸಿಗೋದ್ರಿಂದ ಇದಕ್ಕೆ ಬೇಡಿಕೆ ಇದೆ, ಆದರೆ ಇದನ್ನು ತಿನ್ನೋದ್ರಿಂದ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ, ಹಾಗೆ ಇದು ಮಾರಾಟ ಮಾಡುವುದು ಅಪರಾಧ ಆಗಿರುತ್ತೆ। ಆದ್ದರಿಂದ ಈ ಕ್ಯಾಟ್ ಫಿಶ್ಗಳಿಂದ ದೂರ ಇರೋದು ಒಳ್ಳೆಯದು। ಪಾಕು ಫಿಶ್, ಇದು ಕೂಡ ಅಲಂಕಾರಿಕ ಮೀನು, ತುಂಬ ಜನ ಈ ಮೀನನ್ನು ಅಕ್ವೇರಿಯಂಲ್ಲಿ ಸಾಕಿರ್ಬೋದು, ಇದು ನೋಡೋಕೆ ಪಿರಾನಾ ಮೀನನ್ನು ಹೋಲುತ್ತೆ, ಇದು ಕೂಡ ಬೇರೆ ಮೀನುಗಳನ್ನು ತಿಂದು ಬದುಕುತ್ತೆ। ಈ ಮೀನನ್ನು ಕೂಡ ಕರ್ನಾಟಕದಲ್ಲಿ ನಿಷೇಧಿಸಲಾಗಿದೆ। ಈ ಮೀನುಗಳು ಗುಂಪುಗಳಲ್ಲಿ ತುಂಬ ಅಟ್ಯಾಕಿಂಗ್ ನೇಚರ್ ಹೊಂದಿರುತ್ತೆ,
ಇದರಿಂದ ಬೇರೆ ಮೀನುಗಳ ಸಂತತಿ ಕಡಿಮೆ ಆಗೋದಲ್ಲದೆ ಇದರಿಂದ ಮೀನುಗಾರರಿಗೆ ಹಾಗೆ ಪರಿಸರಕ್ಕೆ ತೊಂದರೆ ಆಗೋದರಿಂದ ಇದು ಕೆಲವೇ ನಿಮಿಷಗಳಲ್ಲಿ ಇಡಿ ಪ್ರಾಣಿಯನ್ನೇ ತಿಂದು ಮುಗಿಸಿಬಿಡುತ್ತೆ ಹಾಗಾಗಿಯೇ ಯಾವುದೇ ಪೆಟ್ ಫಿಶ್ ಗಳನ್ನು ನೇಚರ್ ಗೆ ರಿಲೀಸ್ ಮಾಡಬಾರದು ಅಂತ ಹೇಳೋದು ಇನ್ನು ನಿಷೇಧಕ್ಕೊಳಗಾದ ಇನ್ನೊಂದು ಮೀನು ಯಾವುದಂದ್ರೆ ಈ ಚೈನೀಸ್ ಬಿಗ್ ಹೆಡ್ ಫಿಶ್ ಇದು ಮೂಲತಃ ಚೀನಾ ದೇಶದ ಮೀನು ಈ ಮೀನನ್ನ ಬ್ಯಾನ್ ಮಾಡೋದಕ್ಕೆ ಕಾರಣ ಇದು ಹೆಚ್ಚು ಆಹಾರವನ್ನು ತಿನ್ನುತ್ತೆ ಇದರಿಂದ ಬೇರೆ ಮೀನುಗಳ ಬೆಳವಣಿಗೆ ಕಡಿಮೆ ಆಗುತ್ತೆ ಇದರಿಂದ ಮೀನುಗಾರರಿಗೆ ತುಂಬಾ ನಷ್ಟವನ್ನ ತಂದುಬಿಡುತ್ತೆ ಅದಕ್ಕೆ ಈ ಮೀನನ್ನ ನಿಷೇಧ ಮಾಡಲಾಗಿದೆ ಅಲ್ಲದೆ ಕೆರೆ ಹಾಗೆ ಡ್ಯಾಮ್ ಗಳಲ್ಲಿ ಉತ್ಪಾದನೆಯಾಗುವಂತ ಮೀನಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ ಇದರಿಂದ ಜನರಿಗೆ ಮೀನಿನ ಕೊರತೆ ಉಂಟಾಗ್ತಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾಕೆ ಮೀನುಗಳನ್ನ ಬ್ಯಾನ್ ಮಾಡಲಾಗುತ್ತೆ ಅಂತ ಹೇಳಿ ಹಾಗೆ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳೋದು ಏನಂದ್ರೆ ದಯವಿಟ್ಟು ಈ ಎಲ್ಲ ಮೀನುಗಳಿಂದ ದೂರ ಇರಿ ಹಾಗೆ ಇನ್ನು ಮುಂದೆ ನೀವು ಸಾಕಿದಂತ ಮೀನು ಆಮೆ ಪಕ್ಷಿಗಳನ್ನ ನೇಚರ್ ಗೆ ರಿಲೀಸ್ ಮಾಡೋದನ್ನ ನಿಲ್ಲಿಸಿ ಇದರಿಂದ ಬಯೋಡೈವರ್ಸಿಟಿ ಕಾಪಾಡಬಹುದು ಈ ವಿಡಿಯೋದಲ್ಲಿ ಸಾಕಷ್ಟು ವಿಷಯಗಳು ಡೀಟೇಲ್ ಆಗಿ ತಿಳ್ಕೊಂಡ್ರೆ ಅಂತ ಹೇಳಿ ಭಾವಿಸ್ತೇನೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಷಯ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಜನರಲ್ಲಿ ಅವೇರ್ನೆಸ್ ಬರಲು ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೆಲ್ಪ್ಫುಲ್ ಕಂಟೆಂಟ್ ಒಂದಿಗೆ ಭೇಟಿಯಾಗ್ತೀನಿ ನಮಸ್ಕಾರ